ತಮ್ಮ ಇಡೀ ಆಸ್ತಿ ಪತ್ರಗಳನ್ನ ಬೆಂಕಿಗೆಸೆದು ತಪಸ್ಸಿಗೆ ಹೊರಟಂತವರು ಭಗವಾನ್ ಶ್ರೀಧರ ಸ್ವಾಮಿಗಳು. ನಾನೂ ಉದ್ಧಾರ ಆಗಿ ಮತ್ತೊಬ್ಬರನ್ನೂ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಪಡೆಯಬೇಕೆಂಬ ಉಚ್ಚ ಧ್ಯೇಯನ ಇಟ್ಟುಕೊಂಡು ತಪಸ್ಸನ್ನು ಮಾಡಿದಂಥವ್ರು ಭಗವಾನ್ ಶ್ರೀಧರ ಸ್ವಾಮಿಗಳು. ಸದಾ ರಾಮಧ್ಯಾನ ರಾಮನಾಮ ಸ್ಮರಣೆಯಲ್ಲೇ ಇದ್ದಂಥವ್ರು ಭಗವಾನ್ ಶ್ರೀಧರ ಸ್ವಾಮಿಗಳು. ಯೌವನದಲ್ಲಿ ತಾರುಣ್ಯದಲ್ಲಿ ಕೇವಲ ಕೋಪಿನಧಾರಿಗಳಾಗಿ ಭಿಕ್ಷಾಟನೆ ಮಾಡುವ ಮೂಲಕ ಸಾಧನೆಯನ್ನು ಮಾಡ್ತಿದ್ದವರು ಭಗವಾನ್ ಶ್ರೀಧರ ಸ್ವಾಮಿಗಳು. ತಾವು ಸಂಗ್ರಹಿಸಿದಂತಹ ಹಾರವನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀರಲ್ಲಿ ನೆನೆಸಿ ಒಂದು ಮರಕ್ಕೆ ನೇತು ಹಾಕ್ತಿದ್ರು. ಅಲ್ಲಿಂದ ನೀರೆಲ್ಲ ಕೆಳಗಿಳಿದ ಮೇಲೆ ಅದರಲ್ಲಿರ್ತಕ್ಕಂತಹ ರಸ ರುಚಿ ಎಲ್ಲ ಹೋದ ಮೇಲೆ ಆ ಒಣ ಆಹಾರವನ್ನ, ಡ್ರೈ ಫುಡ್ಡನ್ನ ರಾಮನಾಮ ಹೇಳುವ ಮೂಲಕ ಆಹಾರ ಸ್ವೀಕಾರ ಮಾಡ್ತಿದ್ದಂತಹ ಕಠಿಣ ಸಾಧನೆ ಮಾಡಿದಂಥವ್ರು ಭಗವಾನ್ ಶ್ರೀಧರ ಸ್ವಾಮಿಗಳು. ನನ್ನನ್ನು ದೇಹಾಕಾರದಿಂದ ನೋಡಬೇಡಿ, ನಾನು ನಿಮ್ಮಲ್ಲಿರುವ ಆನಂದಘನ ಆತ್ಮಸ್ವರೂಪ ಅಂತ ಹೇಳಿ ಅದ್ವೈತ ತತ್ವವನ್ನು ಬಹಳ ಸುಲಭವಾಗಿ ತಿಳಿಸ್ಕೊಟ್ಟಂತಹ ಮಹಾನ್ ತತ್ವಜ್ಞಾನಿ ಭಗವಾನ್ ಶ್ರೀಧರ ಸ್ವಾಮಿಗಳು. ಅಖಿಲ ಸ್ತ್ರೀಯರನ್ನ ಮಾತೃ ಸಮನವಾಗಿ ನೋಡ್ತೀನಿ ಅಂತ ಹೇಳಿ, ಅರ್ಥಾತ್ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಿಂದಿರಂತೆ ಅಂತ ಧೀರ ಪ್ರತಿಜ್ಞೆ ಮಾಡಿದಂಥವ್ರು ಭಗವಾನ್ ಶ್ರೀಧರ ಸ್ವಾಮಿಗಳು. ಸಾಕ್ಷಾತ್ ಹನುಮಂತನ ಅವತಾರಿಗಳಾದಂತಹ ರಾಷ್ಟ್ರಗುರು ಸಮರ್ಥ ರಾಮದಾಸರಿಂದಲೇ ಭಗವಾನ್ ಅಂತ ಅಭಿವೃದ್ಧಿ ಪಡೆದಂಥವ್ರು ಸದ್ಗುರು ಶ್ರೀಧರ ಸ್ವಾಮಿಗಳು. ಅವರ ಪ್ರತಿಜ್ಞೆ ಹೇಗಿತ್ತು ಅಂತಂದ್ರೆ, ನಾನು ಸಾಧನೆ ಮಾಡಿ ಪೂರ್ಣನಾಗುವ ತನಕ ಮತ್ತೆ ಪುಣೆ ನಗರಕ್ಕೆ ಕಾಲಿಡುವುದಿಲ್ಲ ಅಂತ ಧೀರ ಶಪಥ ಮಾಡಿದಂಥವ್ರು ಭಗವಾನ್ ಶ್ರೀಧರ ಸ್ವಾಮಿಗಳು. ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ಮಾನಸಿಕ ವೇದನೆ ಇರಲಿ, ನಮಃಶಾಂತಿಯ ದಿವ್ಯಾಯ ಮಂತ್ರವನ್ನ ಜಪ ಮಾಡೋದ್ರಿಂದ ಮನಃಶಾಂತಿ ಸಿಗತ್ತೆ, ಆರೋಗ್ಯ ಸಮಸ್ಯೆ ಸರಿ ಹೋಗಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇಂತಹ ಮಹಾನ್ ದಿವ್ಯ ಮಂತ್ರವನ್ನ ಯಾವುದೇ ಜಾತಿ ಲಿಂಗಗಳ ತಾರತಮ್ಯ ಮಾಡದೆ ಎಲ್ಲರಿಗೂ ಅನುಗ್ರಹ ಮಾಡಿದಂಥವರು ಭಗವಾನ್ ಶ್ರೀಧರ ಸ್ವಾಮಿ.